ನನ್ನ ಹೆಸರು ಸುಧಾಕರ್ ಸರ್ ನಮ್ಮ ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್ ಇವತ್ತಿನ ದಿವಸ ನಾವು ನಮ್ಮ ಮಕ್ಕಳೊಂದ ತಂಡದ ಜೊತೆಗೆ ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟಿವಿ ಆ ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಕೆಲವೊಂದು ಮಾಹಿತಿಗಳನ್ನು ನಾವು ಪಡೆದುಕೊಂಡಿವಿ ಸರ್ ಉದಾಹರಣೆ ಆ ಗ್ರಾಮ ಪಂಚಾಯತಿಯ ಕಾರ್ಯದರ್ಶಿಯರ ಅಧಿಕಾರ ಅವಧಿ ಅಥವಾ ಗ್ರಾಮ ಪಂಚಾಯತಿಯ ಸದಸ್ಯರ ಸಂಖ್ಯೆ ಆಮೇಲೆ ಅವರ ಅಧಿಕಾರ ಅವಧಿ ಹಾಗೂ ಅವರ ಕಾರ್ಯಗಳು ಮತ್ತು ಗ್ರಾಮ ಪಂಚಾಯತಿಯವರು ಗ್ರಾಮದ ಅಭಿವೃದ್ಧಿಗಾಗಿ ಈ ವರ್ಷದಲ್ಲಿ ಕೈಗೊಂಡಂತಹ ಯೋಜನೆಗಳ ಬಗ್ಗೆ ಮತ್ತು ಆ ಗ್ರಾಮ ಪಂಚಾಯತಿಯವರು ಪ್ರತಿ ತಿಂಗಳು ಮಾಡುವಂಥ ಸಾಮಾನ್ಯ ಸಭೆ ಇರ್ಬೋದು ಅಥವಾ ಆರು ತಿಂಗಳಿಗೊಮ್ಮೆ ಮಾಡುವಂಥ ಗ್ರಾಮ ಸಭೆ ಆಗಿರ್ಬೋದು ಈ ಸಮಸ್ಯೆಗಳು ಏನು ಮಾಡ್ತಾರಪ್ಪ ಅಂದ್ರೆ ಅವರ ಪ್ರತಿಯೊಂದು ಸಾಮಾನ್ಯ ಸಭೆ ಮತ್ತು ಗ್ರಾಮ ಸಭೆಯೊಳಗೆ ಗ್ರಾಮದ ಜನರ ಜೊತೆಗೆ ಚರ್ಚೆಯನ್ನು ಮಾಡೋದ್ರ ಜೊತೆಗೆ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುವಂಥ ಕೆಲಸವನ್ನು ಅಲ್ಲಿ ಮಾಡ್ತಿದ್ದಾರೆ ಇದರಿಂದ ಶಿಕ್ಷಕರಿಗೆ ಅಂದರೆ ನಮಗೆ ಮತ್ತು ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರವಾಗಿದೆ ಯಾಕಂದರೆ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಚಾಪ್ಟರ್ ಇದೆ ಸರ್ ಸ್ಥಳೀಯ ಸರ್ಕಾರ ಅವರಿಗೆ ಗೊತ್ತಾಗುತ್ತೆ ಏನಪ್ಪ ಅಂದ್ರೆ ಸ್ಥಳೀಯ ಸರ್ಕಾರ ಎಂದರೇನು ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಯಾವ ರೀತಿ ಕೆಲಸ ಮಾಡ್ತಾರೆ ಅದರಿಂದ ನಮಗೆ ಆಗುವಂಥ ಉಪಯೋಗಗಳು ಏನು ಅದೆಲ್ಲ ಸಂಪೂರ್ಣವಾಗಿ ಅಲ್ಲಿ ಮಾಹಿತಿಯನ್ನು ಕೊಡ್ತಾರೆ ಸರ್